ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸರ್ವರಿಗೂ ಪವಿತ್ರ ಆಷಾಢ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಇಂದು ಸಂಕೇಶ್ವರ ನಗರದಲ್ಲಿ ಗಾಂಧಿ ಚೌಕ್ ಹತ್ತಿರ ಇರುವ ಶ್ರೀ ವಿಠ್ಠಲ್ ರುಕ್ಮಿಣಿ ಮಂದಿರದಲ್ಲಿ ಇಂದು ವಿಠ್ಠಲ್ ರುಕ್ಮಿಣಿ ದರ್ಶನ ಸಲುವಾಗಿ ಭಕ್ತಾದಿಗಳು ಆಗಮಿಸಿದ್ದರು. ಎರಡು ಸರ್ತಿ ಸಾಲಿನಲ್ಲಿ ನಿಂತು, ದೂರ ದೂರ ಸಾಲಿನಲ್ಲಿ ನಿಂತು ವಿಠ್ಠಲನ ದರ್ಶನ ಪಡೆದರು. ಈ ಒಂದು ವಿಠ್ಠಲನ ದರ್ಶನ ಸಲುವಾಗಿ ಸಾವಿರಾರು ಭಕ್ತಾದಿಗಳು ಇಲ್ಲಿ ಆಗಮಿಸಿದ್ದರು. ಅದೇ ರೀತಿ ಭಕ್ತಾದಿಗಳು ತುಳಸಿ ಹೂ, ಹೂಮಾಲೆ ಹಾಗೂ ಇನ್ನಿತರ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ವಿಠ್ಠಲನಿಗೆ ಅರ್ಪಣೆ ಮಾಡಿ ಹಣೆ ಹಚ್ಚಿ ಪಾದುಕೆಗೆ ನಮಸ್ಕಾರ ಮಾಡಿ ಭಕ್ತಿಯನ್ನು ಸಮರ್ಪಿಸಿ ಆಶೀರ್ವಾದವನ್ನು ಪಡೆದರು. ಎಲ್ಲೆಡೆ ನೋಡಿದಲ್ಲಿ ವಿಠ್ಠಲ್ ರುಕ್ಮಿಣಿ ಗುಡಿಯಲ್ಲಿ ಅತಿ ರಹಸ್ಯವಾಗಿ ಜನದಟ್ಟಣೆ ತುಂಬಿತ್ತು. ವಿಠ್ಠಲ ವಿಠ್ಠಲ ಎಂಬ ಮನದಲ್ಲಿ ನಾಮಸ್ಮರಣೆ ಅಖಂಡವಾಗಿತ್ತು. ಈ ವಿಠ್ಠಲ ಮಂದಿರದ ಮಹಿಮೆ ಅಪಾರವಾಗಿದೆ. ಎಲ್ಲರಿಗೆ ಮತ್ತೊಮ್ಮೆ ಮಗುದೊಮ್ಮೆ ಸರ್ವರಿಗೂ ಪವಿತ್ರ ಆಷಾಢ ಏಕಾದಶಿಯ ಶುಭಾಶಯಗಳು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ಅದಲ್ಲದೆ ಈ ಭಾಗದ ಅನೇಕ ಕಡೆ ಏಕಾದಶಿ ನಿಮಿತ್ತವಾಗಿ ಉಪವಾಸ ಹಾಗೂ ವಿಠ್ಠಲನ ಭಜನೆ, ವಿಠ್ಠಲನ ಪೂಜೆ ದರ್ಶನ ಪಡೆದು ಭಕ್ತಾದಿಗಳು ಇಂದು ಆಷಾಢ ಏಕಾದಶಿಯನ್ನು ಆಚರಣೆ ಮಾಡಿದರು.